ಬ್ಯಾಡ ಈಗ ಎಳೆದ್ರೆ ಬರದೇ ಇರೋರು ಒಂದಷ್ಟು ಜನ ಅವ್ರ ನೇನು ಮಾಡಕ್ಕಾಗಲ್ಲ ಬರೋರು ಅಷ್ಟೇ ಬರ್ತಿದಾರಲ್ಲ ಒಬ್ರು ಬರೋದು ಸರ್ ಅವರು ಎಳೆದೇ ಬರೋರು ಒಬ್ರೇ ಇನ್ ಬಾಕಿ ಅವ್ರು ಎಳೆದ್ರು ಬರಲ್ಲ ಸರ್ಕಾರ ಅಂದ್ರೆ ಯಾರು ಗೊತ್ತಾ ಇವತ್ತು ಪ್ರಜಾಪ್ರಭುತ್ವ ಸರ್ಕಾರ ಮೊದಲು ರಾಜಪ್ರಭುತ್ವ ಸರ್ಕಾರ ರಾಜ ಬುದ್ಧಿವಂತ ಆದರೆ ಅವನ ಬುದ್ಧಿವಂತಿಕೆಯಿಂದ ಪ್ರಜೆಗಳು ಬುದ್ಧಿವಂತ ಈಗ ಪ್ರಜೆಗಳೇ ಸರ್ಕಾರ ಆದ್ದರಿಂದ ಪ್ರಜೆಗಳು ಬುದ್ಧಿವಂತರಾಗದೆ ಹೋದರೆ ಸರ್ಕಾರ ಬುದ್ಧಿವಂತ ಆಗಲ್ಲ ಆದ್ದರಿಂದ ಸರ್ಕಾರ ಹಾಗೆ ಮಾಡಲಿ ಹೀಗೆ ಮಾಡಲಿ ಇದು ಬಿ ಡಿ ನಿಷೇಧ ಮಾಡಲಿ ಹೆಂಡ ನಿಷೇಧ ಮಾಡಲಿ ಅಂದರೆ ಆಗಲ್ಲ ಜನಗಳು ಬರಲ್ವಲ್ಲ ಸರ್ ಈಗ ಈಗ ಬರಲ್ಲ ನಾಲ್ಕಜ್ಜೆ ಮುಂದಿಡೋಕೆ ಯತ್ನ ಮಾಡ್ತಾರೆ ಸರ್ ಈಗ ಬರಲ್ಲ ಅನ್ನೋರನ್ನ ಬಿಟ್ಬಿಡಿ ಬರ್ತೀನಿ ಅಂತಾರಲ್ಲ ಖುಷಿ ಪಡಿ ಬರ್ತೀನಿ ಅನ್ನೋರು ಒಬ್ಬರೇ ಒಬ್ಬರೇ ಬರಲಿ ಖುಷಿ ಪಡಿ ಈಗ ಈಗ ನಾವು ನೀವು ದೇವ್ರ ಪೂಜೆ ಮಾಡ್ತೀರಲ್ವ ಆ ದೇವ್ರು ಮಾತಾಡ್ತಾನೆ ಕಲ್ಲು ಯಾಕೆ ಮಾಡ್ತೀರಿ ನೋಡಿ ಏನು ಜೀವ ಒಂದು ಕಲ್ಲನ್ನು ಯಾಕೆ ಪೂಜೆ ಮಾಡ್ತಿರೋದ್ರೆ ಈಗ ರಾಸಾಯನಿಕ ಕೃಷಿ ಮಾಡಿ ಈ ಭೂಮಿಯನ್ನು ಪರಿವರ್ತನೆ ಮಾಡಬೇಕು ಅನ್ನುವಾಗ ಆ ಪೂಜೆಯ ಹಿನ್ನೆಲೆಯಲ್ಲಿ ಏನೂ ಮಾಡದೇ ಇರುವಂಥ ಕಲ್ಲು ದೇವ್ರನ್ನ ಪೂಜೆ ಯಾಕೆ ನಮ್ಮ ಹಿರಿಯರು ಮಾಡ್ತಾ ಬಂದಿದ್ರು ಇಂತಹ ವಿಚಾರಗಳನ್ನು ಅರ್ಥ ಮಾಡ್ಕೊಂಡು ಭೂಮಿಯಲ್ಲಿ ಕಲ್ಲಿಗೆ ಸಮಾಧಾನ ಕಲ್ಲಿಗೂ ಪ್ರಾಮುಖ್ಯತೆ ಇದೆ ಮಣ್ಣಿಗೂ ಪ್ರಾಮುಖ್ಯತೆ ಇದೆ ಪ್ರತಿಯೊಂದು ಸಸ್ಯಗಳಿಗೂ ಪ್ರಾಮುಖ್ಯತೆ ಇದೆ ಈ ಕಳೆ ಭೂಮಿ ತಾಯಿಗೆ ಈಗ ನಿಮಗೆ ಮೂರು ಮಕ್ಕಳ ಇಬ್ಬರು ಈಗ ನಿಮ್ಮ ಒಬ್ಬ ಮಗನಿಗೆ ಏನು ಕಿವಿಗೆಲ್ಲ ಕೇಳಲ್ಲ ಅವನು ಸಹ ನೀವು ನೋಡುವಾಗ ಪ್ರೀತಿಯಿಂದ ಎರಡು ಸಮ ನೋಡಬೇಕು ಎಂಥವ್ರನ್ನಾದರೂ ಸಹ ಒಂದೇ ಸಮ ನೋಡಲೇಬೇಕು ಅದು ನೋಡಲೇಬೇಕು ಅನ್ನೋದಕ್ಕಿಂತ ಹೆಚ್ಚು ನೋಡಬೇಕು ಅಂತ ನಮಗೆ ತಂದೆ ತಾಯಿಯಾಗಿ ಅನಿಸುತ್ತೆ ಮಾಡಲೇಬೇಕು ಅಂತ ಹಾಗಾದರೆ ಭೂಮಿ ತಾಯಿಗೆ ನಾವು ಈ ಕಾಡು ತುಳಸಿ ಈ ಹುಲ್ಲು ಮಕ್ಕಳೇ ಅಲ್ವಾ ಕುರಿನೂ ಮಕ್ಕಳು ಭೂಮಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಕಳೆನ ಹೆಂಗ್ ನಾಶ ಮಾಡ್ತೀರಿ ಈ ಕಳೆ ಬೇಡ ಅಂತ ನೀವ್ ಹೆಂಗ್ ಹೇಳ್ತೀರಿ ಉಳುಮೆ ಮಾಡಿ ಎಲ್ಲಾ ನಾಶ ಮಾಡ್ತೀನಿ ಅಂತ ಹೇಳೋದಕ್ಕೆ ನಮ್ಗೆ ಹಕ್ಕಿ ಇದೆಯಾ ಈಗ ಅಣ್ಣ ತಮ್ಮ ಜಗಳಾಡಿದ್ರೆ ಅಪ್ಪ ಅಮ್ಮನ ಖುಷಿ ಆಗುತ್ತಾ ನಿಮ್ಗೆ ಅದನ್ನ ಈಗ ಉಳುಮೆ ಮಾಡಿ ತೆಗೆದಾಕಿದ್ರೆ ಅದು ಚಿರಕ್ ಬರಕ್ ಬಿಡಲ್ವಲ್ಲ ಬಿಡಲ್ವಲ್ಲ ಅಂದಾಗ ಅಲ್ಲಿ ಪಾಠ ಏನಿದೆ ಅಂದ್ರೆ ಅದು ಯಾಕೆ ಬರ್ತಾ ಇದೆ ಅಂತ ನಾವು ಪ್ರಶ್ನೆ ಮಾಡ್ಬೇಕು ಯಾಕೆ ಬರ್ತಾ ಇದೆ ಅಂದ್ರೆ ನಮ್ಮ ಚರ್ಮ ಹರಿಕೊಡುದು ಚರ್ಮದ ಮೇಲೆ ಸ್ಟ್ರೋಮ ಇರಬೇಕು ಹಾಗಿದ್ರೇನೆ ಆರೋಗ್ಯ ನಾವು ಸ್ನಾನ ಮಾಡಬೇಕು ಸ್ನಾನ ಮಾಡಬೇಕು ಅಂದರೆ ಇದನ್ನು ಕೊಯ್ಬೇಕು ಹಸುಗೆ ಹಾಕಬೇಕು ಹಸುಗೆ ಹಾಕಿದರೆ ನಾವು ಸ್ನಾನ ಮಾಡಿ ಕ್ಲೀನ್ ಮಾಡ್ಕೊಳ್ತೀವಿ ಹಸುಗಿದು ಮೇವಾಯಿತು ನಾವು ಇದನ್ನು